ಚಿಕ್ಕೋಡಿ ಪಟ್ಟಣದ ಸಿಟಿಇ ಸಂಸ್ಥೆಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ನಡೆದ ಅಬ್ಯಾಕಸ್ ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ದಿನಾಂಕ ಫೆಬ್ರವರಿ 13ರಂದು ಅಬ್ಯಾಕಸ್ ವತಿಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಚಿಕ್ಕೋಡಿ ಪಟ್ಟಣದ ಸಿಟಿಇ ಸಂಸ್ಥೆಯ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ದಿನಾಂಕ ಫೆಬ್ರವರಿ 13ರಂದು ಅಬ್ಯಾಕಸ್ ವತಿಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ದ್ವೀಪ ಪ್ರಜ್ವಲನೆಯ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಆಡಳಿತ ಮಂಡಳಿಯ ಸದಸ್ಯರಾದ ಎನ್ಆರ್ ನೇರ್ಲಿಕರ್ ಮಾತನಾಡಿದರು. ಅಬ್ಯಾಕಸ್ದಂತಹ ಹಲವಾರು ಸಂಶೋಧನಾತ್ಮಕ ಶಿಕ್ಷಣದ ಮುಖಾಂತರ ವಿದ್ಯಾರ್ಥಿಗಳ ಭೌತಿಕ ಗುಣಮಟ್ಟವನ್ನು ಅಭಿವೃದ್ಧಿಗೊಳಿಸಬಹುದು ಎಂದು ಹೇಳಿದರು. ಈಗ ಸ್ವಲ್ಪ ಪ್ರಮಾಣದಾಗ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡ್ಲಿಕ್ಕೆ, ಯಾವಾಗ ನಾವು ಈ ಸಿಟಿ ಸೊಸೈಟಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೀವಿ, ಆ ವೇಳೆ ಒಂದು ಏನ್ರಿ ಹೊಸದ್ ಮಾಡಬೇಕು, ಮತ್ತೆ ಚಿಕ್ಕುಡಿ ಒಳಗ ಈ ಸಿಬಿಎಸ್ಇ ಸಿಲೆಬಸ್ ಯಾವುದೂ ಸ್ಕೂಲ್ ಇಲ್ಲ, ಇಲ್ಲಿ ಒಂದು ಜನರಿಗೆ ಅನುಕೂಲ ಆಗಲಿ ಅಂತ, ಅಥವಾ ನಾನು ಚಿಕ್ಕುಡಿ ವಾಸಿಯರಿಗೆ ಮತ್ತೆ ಸುತ್ತಮುತ್ತ ಎಲ್ಲ ಹಳ್ಳಿ ಜನರು ಕೂಡ ಇದು ಅನುಕೂಲ ಆಗಲಿ ಅಂತ ಇದೊಂದು ಸಿಬಿಎಸ್ಇ ಸ್ಟಾರ್ಟ್ ಮಾಡಿದ್ದೀವಿ. ಸ್ಟಾರ್ಟ್ ಆದಾಗ ಆಮೇಲೆ ಮಿಥುನ್ ಯಾವಾಗ ಅಡ್ಮಿನಿಸ್ಟ್ರೇಟರ್ ಆದ, ಆ ಒಳಗ ಮಿಥುನ್ಗೆ ನಾ ಏನ್ ಹೇಳಿದೆ, ಏನ್ರಿ ಹೊಸವಾಗಿ ನೀ ಹುಡುಗರು ಕಲಿಯುವಂತ ಬಂದು ಏನ್ರಿ ಮಾಡ್ಬೇಕಾಗಿದೆ, ಅದಕ್ಕೆ ಆ ಸಂದರ್ಭ ಒಳಗ ನಿಂದ ಏನ್ ವಿಚಾರ ಅದ, ಆ ವಿಚಾರ ಇಟ್ಕೊಂಡು ನೀ ಹೋಗು ಅಂದ್ರೆ ಇದ್ದಿದ್ದ ಹುಡುಗರು ಕೂಡ ಮತ್ತೆ ಅವ್ರ ತಾಯಿ ತಂದ್ರೆ ಕೂಡ, ಅಪ್ಪ ನನ್ನ ಹುಡುಗ ಏನ್ರಿ ಹೊಸದ್ ಮಾಡ್ತಾನ, ಹೊಸದ ಏನ್ರಿ ಕಲಿತಾನ, ರೆಗ್ಯುಲರ್ ಸ್ಟಡಿ ಬಿಟ್ಟು ಏನ್ರಿ ಹೊಸದ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಂತ ಈ ಜನರ ಮಟ್ಟ ಈ ಹೋಗ್ಲಿ ಮೆಸೇಜ್ ಹೋಗ್ಲಿ ಒಂದು. ಎರಡನೇದಂದ್ರೆ ಅವ್ರ ಮಕ್ಕಳ ಬಗ್ಗೆ ಅವ್ರ ಮಕ್ಕಳ ಕ್ಯಾಲಿಬರ್ ಕೂಡ ಅವ್ರು ತಿಳಿಲಿ, ಅಂದ್ರೆ ಯಾವ ತರಪ್ಪ ನನ್ನ ಮಕ್ಕಳು ಅವ್ರ ಕಡೆ ಕ್ಯಾಲಿಬರ್ ಅದ, ದೇ ಆರ್ ವೆರಿ ಇಂಟೆಲಿಜೆಂಟ್, ಅವ್ರಿಗೆ ಖರೆ ಎಕ್ಸ್ಪೋಜರ್ ಇಲ್ಲ, ಎಕ್ಸ್ಪೋಜರ್ ಯಾವಾಗ ಬರುವುದು, ಈ ತರ ನಾವು ಏನೇ ಪ್ಲಾನ್ ಮಾಡಿದ್ರೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅವಾಗ ನಾ ಈ ಸಂದರ್ಭ ಒಳಗ ನಂಗೆ ಅನಿಸದ ನನ್ನ ವಿವೇಕನ್ ಇವ್ರ ಮಾಮನ ಮಗಳ ಶ್ರುತಿ ಮತ್ತೆ ಅವರ ಕುಂಬಾರ್ ಅವರು ಅವರು ಲಾಸ್ಟ್ ಇಯರ್ ಕಾಣಿಸದಲ್ಲ, ಲಾಸ್ಟ್ ಇಯರ್ ಅವ್ರು ಬಂದಾಗ ಇದು ನೀವು ಶುರು ಮಾಡ್ರಿ, ಮತ್ತೆ ಅಟ್ಯಾಕಸ್ ಶುರು ಮಾಡಿದ್ರೆ ಇದು ಒಳ್ಳೇದಾಗ್ತದೆ, ಮತ್ತೆ ಹುಡುಗರು ಕೂಡ ಅವರು ಅಂದ್ರೆ ಏನಾಗ್ತದೆ ಅಂತಾರಲ್ಲ, ಈಗ ನಾವು ಯಾವುದೂ ಇದ್ರು ಕೂಡ ಅವ್ರಿಗೆ ಟ್ರಿಮಿಂಗ್ ಮಾಡಬೇಕಾಗ್ತದೆ, ಅವ್ರಿಗೆ ಟ್ರಿಮಿಂಗ್ ಮಾಡಿದ್ರಲ್ಲ ನಾವು ಅವ್ರಿಗೇನ್ರಿ ಈ ಸಂದರ್ಭ ಒಳಗೆ ಅವ್ರಿಗೆ ನಾವು ಡೆವಲಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಆ ಸಂದರ್ಭ ಒಳಗೆ ಅವ್ರೇನು ಒಂದು ಈ ಕಾರ್ಯಕ್ರಮ ಇಟ್ಕೊಂಡಾರ ಅಥವಾ ಇದೇನು ಒಂದು ಸ್ಟಡಿ ಕರೆಸ್ತಾ ಇದ್ದಾರೆ, ಇದು ನಂಗೆ ಅನ್ಸುತ್ತೆ ಇದು ಯುನಿಕ್ ಒಂದು, ಅವ್ರು ಬಹಳ ಒಳ್ಳೆಯ ರೀತಿಯಿಂದ ಅವರು ಡೆವಲಪ್ ಮಾಡ್ತಾ ಇದ್ದಾರೆ. ಮಕ್ಕಳು ರೋಬೋಟಿಕ್ ಪ್ರಯೋಗವನ್ನು ಅತ್ಯಂತ ಉತ್ಸಾಹದಿಂದ ಆಲಿಸಿದರು. ಅಬ್ಯಾಕಸ್ ಕಲಿಕೆಯ ಮುಖಾಂತರ ವಿದ್ಯಾರ್ಥಿಗಳು ತಮ್ಮ ಪ್ರಾಯೋಗಿಕ ಲೆಕ್ಕಗಳನ್ನು ಕಡಿಮೆ ಅವಧಿಯಲ್ಲಿ ಮಾಡಿ ತೋರಿಸಿದರು. ಮಕ್ಕಳ ಪ್ರತಿಭೆಯನ್ನು ಕಂಡು ಪಾಲಕರು ಬಹಳ ಸಂತೋಷಪಟ್ಟರು. ಮೈ ಸನ್ ಗೋಸ್ ಫಾರ್ ದಿಸ್ ಕ್ಲಾಸ್ ಅಂಡ್ ಲಾಸ್ಟ್ 2 ಮಂತ್ಸ್ ಇಸ್ ಪ್ರಿಪೇರಿಂಗ್ ಫಾರ್ ಅಬ್ಯಾಕಸ್, ಸೊ ರೆಗ್ಯುಲರ್ ಮ್ಯಾಥ್ಸ್ ಇಸ್ ವಾಟ್ ಇಸ್ ಬಿಂಗ್ ಟಾಟ್ ಇನ್ ದ ಸ್ಕೂಲ್ ಇಸ್ ಗೋಯಿಂಗ್ ಆನ್ ಅಲಾಂಗ್ ವಿತ್ ದಿಸ್ ಶಾರ್ಟ್ ಕಟ್ ಟೆಕ್ನಿಕ್ಸ್ ವಿಚ್ ಇನ್ಕ್ರೀಸ್ ದ ಸ್ಪೀಡ್ ಆಫ್ ದ ಸ್ಟೂಡೆಂಟ್ಸ್ ಮೇಕ್ಸ್ ಇಟ್ ಕ್ವೈಟ್ ಎಕ್ಸೈಟಿಂಗ್. Because I don't know much about Abacus, but what I've seen my son doing, he's quite happy doing those sums in that stipulated time. So I am very thankful to our school for providing this Abacus school for students, so that in further, if they go in for any computer exam, the speed is the most important criteria. So along with regular math, this Abacus thing we started is very good, and I hope this continues every year. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತಾಧಿಕಾರಿ ಡಾಕ್ಟರ್ ಎಂಎಸ್ ದೇಶಪಾಂಡೆ, ಅಬ್ಯಾಕಸ್ ಸಂಸ್ಥೆಯ ವಿವೇಕ್ ಪಾಟೀಲ್, ಸಂಕೇತ್ ಮಾಂದ್ರೇಕರ್, ಶಾಲೆಯ ಪ್ರಾಚಾರ್ಯರಾದ ಶ್ರೀಮತಿ ಅಶ್ವಿನಿ ದೇಶಪಾಂಡೆ, ಶ್ರೀಮತಿ ಶ್ರದ್ಧಾ ಎಸ್ ಜೋಶಿ ಹಾಗೂ ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು.